ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ತಾನೇ? ಆರೋಗ್ಯವಾಗಿರಿ. ಕೊರೋನಾ ನಿಧಾನಕ್ಕೆ ತನ್ನ ಕಪಿಮುಷ್ಟಿಯನ್ನು ಬಾಚಿಕೊಂಡು ಬರ್ತಾ ಇದೆ. ಮೂರನೇ ಅಲೆಯನ್ನು ಸಿದ್ಧವಾಗ್ತಾ ಇದೆ. ಫ್ರೆಂಡ್ಸ್, ಸಾಮಾಜಿಕ ಅಂತರ ಪಾಲಿಸ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಓಕೆ? ಜಾಗ್ರತೆಯಿಂದಿರಿ, ಆದಷ್ಟು ದೂರ ದೂರ ಇದ್ದು ಮಾತಾಡಿ, ಓಕೆ? ಅದೇ ರೀತಿ ಇವತ್ತಿನ ಒಂದು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವಂಥ ಹೊತ್ತು, ಇವತ್ತಿನ ರೆಸಿಪಿ ಒಂದು ಸ್ಪೆಷಲಾಗಿ ನುಗ್ಗೆಕಾಯಿ ಬದನೆಕಾಯಿ ಆ್ಯಡ್ ಮಾಡಿ ಒಂದು ಸಾಂಬಾರನ್ನು ಮಾಡ್ತಾ ಇದ್ದೀವಿ. ಆ ಸಾಂಬಾರಿಗೆ ಒಣ ಮೀನನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ, ಓಕೆ? ಒಣ ಮೀನು ಸಾಂಬಾರು, ಒಣ ಮೀನು ಮಿಕ್ಸ್ ಮಾಡಿ ನುಗ್ಗೆ ಮತ್ತು ಬದನೆಕಾಯಿಯ ಸಾಂಬಾರು. ಫ್ರೆಂಡ್ಸ್, ಒಣ ಮೀನು ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ಬಹಳ ಒಳ್ಳೆ ಪರಿಮಳವಾಗುತ್ತೆ, ಊಟ ಮಾಡೋದಕ್ಕೆ ಬಹಳ ಅಚ್ಚುಕಟ್ಟಾಗತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ನೋಡಿ ನೋಡಿ ಯಾವ ರೀತಿ ಸಾಂಬಾರು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ, ಓಕೆ? ಫಾಲೋ ಮಾಡಿ ವೀಡಿಯೋನ, ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟಿಂದ ಕಡೆ ತನಕ ಎಲ್ಲವನ್ನು ನೋಡಿ, ಓಕೆ? ವೀಡಿಯೋನ ಸ್ಟಾರ್ಟ್ ಮಾಡುವಂಥ ಹೊತ್ತು, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಓಕೆ? ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದಕ್ಕೆ ಏನೆಲ್ಲ ಆ್ಯಡ್ ಮಾಡಬೇಕಂತ ನಾನು ಕೇಳಿಸ್ತೀನಿ. ಮೊದಲದಾಗಿ 2 ಚಮಚ ಕೊತ್ತಂಬರಿ ಇದೆ ಇಲ್ಲಿ, ಆನಂತರ ಒಂದು 1/4 ಚಮಚ ಜೀರಿಗೆ ಇದೆ, 1/4 ಚಮಚ ಸಾಸಿವೆ ಇದೆ, 1/10 ಮೆಂತ್ಯ ಇದೆ, 10 ಕಾಳು ಮೆಂತ್ಯ ಇದೆ. ಅದೇ ರೀತಿ 10 ಕಾಳು ಕಾಳುಮೆಣಸು ಇದೆ, ಓಕೆ? ಇದಿಷ್ಟೇ ಬೇಕಾಗಿರೋದು. ಆನಂತರ 1/4 ಗಡಿಯಷ್ಟು ತೆಂಗಿನಕಾಯಿ, ನಂತರ 1 ಇಡೀ ಈರುಳ್ಳಿ, 3 ಚಳು ಬೆಳ್ಳುಳ್ಳಿ, 1 ಸ್ವಲ್ಪ ಅರಿಶಿನ ಹುಳಿ, ಅದೇ ರೀತಿ 1 ಸ್ವಲ್ಪ ಹುಳಿ, ಇಲ್ಲಿ ಹುಳಿ ತೆಗೆದು ಒಂದಿಷ್ಟು ಹುಳಿ, ಮತ್ತು ಟೊಮೆಟೊ ಒಂದಿದೆ, 1 ಟೊಮೆಟೊ ಸ್ಲೈಸ್ ಮಾಡಿಟ್ಟಿದ್ದೇವೆ. ಅದೇ ರೀತಿ ಬ್ಯಾಡಿಗೆ ಮೆಣಸು 12 ಬ್ಯಾಡಿಗೆ ಮೆಣಸು ಇದೆ ಇದರಲ್ಲಿ, ಓಕೆ? ಅದೇ ರೀತಿ ಇಲ್ಲಿ ಬದನೆ ಕಟ್ ಮಾಡಿಟ್ಟಿದ್ದೇವೆ, 1 ದೊಡ್ಡ ಗಾತ್ರದ 2 ಬದನೆ, ಮತ್ತು ಅದೇ ರೀತಿ ನುಗ್ಗೆಕಾಯಿ ಇದೆ, 1-2 ನುಗ್ಗೆಕಾಯಿ, ಓಕೆ? ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇವೆ, ನೀರಲ್ಲಿ ಸ್ವಲ್ಪ ಇದು ಮಾಡಿ. ಆನಂತರ ಒಣ ಮೀನಿದೆ, ಕೊಲ್ಲತರು ಅನ್ನುವಂಥ ಒಣ ಮೀನಿದೆ ಇಲ್ಲಿ, ಇದನ್ನು ಕೂಡ ಆ್ಯಡ್ ಮಾಡುವ, ಒಂದು ಪರಿಮಳ ಬರುತ್ತೆ, ಮತ್ತು ಒಳ್ಳೆ ಆಗುತ್ತೆ ಸಾಂಬಾರು, ಓಕೆ? ಮೊದಲನೇದಾಗಿ ನಾವು ಇದಕ್ಕೆ ಬದನೆ ಮತ್ತು ಈ ನುಗ್ಗೆಕಾಯನ್ನ ಒಂದು ಸ್ವಲ್ಪ ಮಣ್ಣಿನ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಒಳ್ಳೆ ಮಾಡಿ ಇದನ್ನು ಬೇಯಿಸ್ಕೊಳ್ಳುವ. ತೆಂಗಿನಕಾಯಿ 1/4 ಗಡಿ ಯಾಕೆ ಹಾಕೋದು ಅಂತೇಳಿದರೆ, ಇದು ಬದನೆ ಸ್ವಲ್ಪ ದಪ್ಪ ಆಗುತ್ತೆ ಪದಾರ್ಥ ಬದನೆ ಹಾಕಿದ್ನಾಗ, ಅದಕ್ಕೋಸ್ಕರ 1/4 ಮಾತ್ರ ತೆಂಗಿನಕಾಯಿ ಹಾಕೋದು. ಇದಕ್ಕೆ ಒಣ ಮೀನನ್ನು ಹಾಕಿ ಬದನೆಕಾಯಿ ಪದಾರ್ಥ ಮಾಡೋದ್ರಿಂದ ಪದಾರ್ಥದ ಒಂದು ರುಚಿಯೇ ಬೇರೆ ಆಗುತ್ತೆ, ಮತ್ತು ಅದೊಂದು ರೀತಿ ಪರಿಮಳ ಬರುತ್ತೆ, ಒಳ್ಳೆ ಊಟ ಮಾಡಲಿಕ್ಕೆ ಒಂದು ಭಾವಿ ಒಳ್ಳೆಯದಾಗತ್ತೆ. ಯಾಕಂತೇಳಿದ್ರೆ ಒಣ ಮೀನನ್ನು ಒಂದು ಪರಿಮಳ ಅದರಲ್ಲಿ ಆ್ಯಡ್ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, 1 ಚಮಚಷ್ಟು ಉಪ್ಪು ಹಾಕೋಬೇಕು. ಇಲ್ಲಿ ಟೊಮೆಟೊ ಕೂಡ ಆ್ಯಡ್ ಮಾಡುವ. ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿರೋಂಥ ಒಂದು ಬದನೆ ನುಗ್ಗೆಕಾಯಿ ಏನಿದೆ ಅದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡುವ. ಟೊಮೆಟೊ ಹಾಕೋದನ್ನು ಮರೆತಿದ್ದು ನಾವು. ಇಲ್ಲಿ ಬಾಯಿ ಮುಚ್ಚಳ ಹಾಕಿ ಒಳ್ಳೆ ಮಾಡಿ ಬೇಯಿಸ್ಕೊಳುವ. ಅದೇ ರೀತಿ ಸ್ಟೌಗೆ ಒಂದು ಬಾಣಲೆ ಇಟ್ಟು ಮೊದಲನೇದಾಗಿ ನಾವು ಮೆಣಸನ್ನು ಸ್ವಲ್ಪ ಕಾಯಿಸ್ಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳೋಣ ಇದನ್ನ. ಎಣ್ಣೆ ಹಾಕೋದ್ರಿಂದ ಒಳ್ಳೆ ಫ್ರೈ ಆಗತ್ತೆ ಇದು. ಮತ್ತೆ ರುಚಿ ಕೂಡ ಒಳ್ಳೆ ಬರುತ್ತೆ, ಅದರಿಂದ ಎಣ್ಣೆ ಹಾಕೋದು ಇದಕ್ಕೆ. ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಇದೆ ಇದು. ಓಕೆ ಫ್ರೆಂಡ್ಸ್, ಮೆಣಸು ಒಳ್ಳೆ ಇದಾಗಿದೆ, ತೆಗೆಯುವ. ಇದಕ್ಕೆ ನಾವು ತಗೊಂಡಿರುವಂತ ಕೊತ್ತಂಬರಿ ಜೀರಿಗೆ ಸಾಸಿವೆಯನ್ನ ಹಾಕಿ ಇದನ್ನು ಕೂಡ ಹುರಿಯುವ. ಇದನ್ನು ಕೂಡ ಚೆನ್ನಾಗಿ ಮಾಡಿ ಹುರಿಯುವ.
ಓಕೆ ಫ್ರೆಂಡ್ಸ್, ಫ್ರೈ ಆಗಿದೆ ಫ್ರೆಂಡ್ಸ್. ಎಲ್ಲವನ್ನು ಇದಕ್ಕೆ ಹಾಕಿದ್ದೇವೆ. ಈಗ ಇದಕ್ಕೆ ತೆಂಗಿನಕಾಯಿ, ಹುಳಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸೇರಿಸ್ಕೊಳ್ವ. ಸೇರಿಸ್ಕೊಂಡು ಒಳ್ಳೆ ಮಾಡಿ ಗ್ರೈಂಡ್ ಮಾಡುವ. ಇದನ್ನ ಒಂದ್ಸರಿ ಮಿಕ್ಸಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ಮಾಡಿ ಪೇಸ್ಟ್ ಮಾಡ್ಕೊಳ್ವ. ಓಕೆ ಫ್ರೆಂಡ್ಸ್, ಇಲ್ಲಿ ಚೆನ್ನ ಮಾಡಿ ರುಬ್ಬಿಟ್ಟಿದ್ದೇವೆ ಮಸಾಲೆಯನ್ನು. ಇದಕ್ಕೆ ಇನ್ನು ಇದಕ್ಕೆ ಆ್ಯಡ್ ಮಾಡ ಇಲ್ಲಿ ನಮ್ಮ ಬದನೆ ಇದೆಲ್ಲ ಒಳ್ಳೆ ಬೆಂದಿದೆ. ಇದಕ್ಕೆ ಇನ್ನು ಮಸಾಲೆಯನ್ನು ಆ್ಯಡ್ ಮಾಡುವ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡುವ. ಆ್ಯಡ್ ಮಾಡಿದ ನಂತರ ಸ್ವಲ್ಪ ಕೈ ಆಡಿಸಿ ಉಪ್ಪು ಎಲ್ಲ ಕಡಿಮೆ ಇದ್ರೆ ಈಗ ನೋಡಿ ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಳಿ. ಈಗ ಮೀನನ್ನು ಕೂಡ ಆ್ಯಡ್ ಮಾಡುವ ಫ್ರೆಂಡ್ಸ್. ಒಣ ಮೀನು ನಾವು ನೀರಲ್ಲಿ ಹಾಕಿಟ್ಟಂತ ಒಣ ಮೀನನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ಓಕೆ, ಇಲ್ಲಿ ಇನ್ನೊಂದು ಬಾಯಿ ಮುಚ್ಚಳ ಹಾಕಿ ಒಂದ್ಸರಿ ಕುದಿ ಬರಲಿ, ಅಲ್ಲಿಗೆ ನಮ್ಮ ಪದಾರ್ಥ ರೆಡಿ ಆಗುತ್ತೆ. ಎಸ್ ಫ್ರೆಂಡ್ಸ್, ಇಲ್ಲಿ ಕುದಿ ಬಂದಿದೆ, ಒಳ್ಳೆ ರೀತಿ ಬೆಂದಿದೆ. ಇದೆಲ್ಲ ಬದನೆ ಮತ್ತು ನುಗ್ಗೆಕಾಯಿ ನಮ್ಮ ಒಣ ಮೀನಿನ ಪದಾರ್ಥ ಆರಿ ಒಳ್ಳೆ ಬಂದಿದೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಒಳ್ಳೆಯದಾಗುತ್ತೆ ಊಟಕ್ಕೆ. ಈಗ ಸ್ಟವ್ ಆಫ್ ಮಾಡೋಣ. ಎಸ್, ಒಳ್ಳೆ ಬಂದಿದೆ ಪದಾರ್ಥ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದ್ದೀರಿ ಟ್ರೈ ಮಾಡಿ, ಒಳ್ಳೆ ಆಗುತ್ತೆ ಊಟಕ್ಕೆ. ಸಿಂಪಲ್ ಬದನೆ ಪದಾರ್ಥ ಅಷ್ಟು ಇಷ್ಟ ಆಗಲ್ಲ, ಅವರೆಲ್ಲ ಈ ರೀತಿ ಪದಾರ್ಥ ಮಾಡಿ ಈ ರೀತಿ ಒಣ ಮೀನು ಮತ್ತು ಇದರ ಮಿಕ್ಸ್ ಮಾಡಿ ಬ್ಲೈಂಡ್ ಮಾಡಿ ತಿನ್ನಬೇಕು, ಒಳ್ಳೆ ಆಗುತ್ತೆ. ಖಾಲಿ ಬದನೆ ಇಷ್ಟ ಆಗೋದಿಲ್ಲ ಕೆಲವರಿಗೆ. ಒಣ ಮೀನು ಹಾಕಿರೋದ್ರಿಂದ ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.